ನನಗೆ ಬಿ ಎ ಕಪತ್ತಿ ಒಂದು ಎರಡು ಭಾಷೆಗೆ ಹೋದಾಗ ನನಗೆ ಡೈನಾಮಿಕ್ ಸೆಕ್ರೆಟರಿ ರಾಧಾಕೃಷ್ಣನ್ ರಾಧಾಕೃಷ್ಣನ್ ದಾರ ಇರು ಪಾಪುಲರ್ಲಿ ನೋನ್ ಎಸ್ ರಾಧು ತ ಬಂದು ಹೇಗೋಲೆ ಹೆಂಗೆ ಅಸೋಸಿಯೇಷನ್ಗೆ ಒಂದು ಲೈವ್ ಅಫ್ಕೋರ್ಸ್ ಎಲ್ಲ ಸಪೋರ್ಟ್ಲ ದಾರ ಒಬ್ಬನ ಒಂದು ಮಾಡೋದು ಮುಡಿಯ ಬಟ್ ಅವಾಗ ಬಂದು ಈ ಶೇಪ್ಗೆ ಎತ್ತಿ ಬಪ್ಪದಾಗ ಅವಾಗ ಏಸಕ್ಕಪ್ಪ ಕಷ್ಟಪಟ್ಟಿರೋದು ಹಿಂಗೆ ಎಲ್ಲ ಅರಿದೆಯೋ ಅವಾಗ ಈಗ ಎರಡು ಭಾಷೆ ಹೇಗೋದು ಅಂತ ಕೇಳ್ತಿಣಿಯೋ ಅಬೌಟ್ ಬಿ ಬ್ಯಾಕ್. ಮೊದಲಾವದಾಗಿ ಸಭೆಗ ನಮಸ್ಕಾರ. ಇಂದು ಗೆಸ್ಟ್ ಆಫ್ ಆನರ್ ಬಂದಿವ ರಾಮು ತಣ್ಣ ಒಕ್ಕಗೂ, ನನಗೆ ಫಾರ್ಮರ್ ಎಮ್ ಎಲ್ ಎ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಎ ಬಿ ಎ ಆ್ಯಂಡ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ವೈ ಬಿ ಎ, ನಂಗೆ ಕಮ್ಯುನಿಟಿ ತಲೆವರಾಯ್ಬ ಗುಂಡಣ್ಣ ಒಕ್ಕಗೂ, ಫಾರ್ಮರ್ ಮಿನಿಸ್ಟ್ರು ಎಮ್ ಎಲ್ ಎ ಇದ್ದ, ಈಗ ಎ ಬಿ ಎ ಈಗ ಪ್ರೀವಿಯಸ್ ಎ ಬಿ ಎ ತಲೆವರಿದ್ದ ಇಬ್ಬ ರಾಮಚಂದ್ರನ ಒಕ್ಕಗೂ, ಮತ್ತು ಆಫೀಸ್ ಬೇರೆಸ್ಗೂ, ನಿಂಗೆ ಇಲ್ಲಿ ಬಂದಿವ ಮತ್ತು ಅಸೋಸಿಯೇಷನ್ ಅದ ಕೋಯಮತ್ತೂರು ಬ್ಯಾಂಗ್ಳೂರು ತಿರುಚಿಯಿಂದ ನಿಂಗೆ ಕೋತಗಿರಿಯಿಂದ ಹಿಡಿತು, ಹೊಸೂರಿಂದ ಹಿಡಿತು, ಅದಕ್ಕೆರಟಿಯಿಂದ ಹಿಡಿತು, ಮೇಟ್ಪಾಳೆಯಿಂದ ಹಿಡಿತು ಎಲ್ಲ ಬಂದಿವ ದೊಡ್ಡ ಎಲ್ಲಾಗೂ, ನಿಂಗೆ ಮೆಂಬರ್ಸ್ ನಂಗೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲಾಗೂ ಮೊದಲಾವದಾಗಿ ಕೈ ಮುಗಿದಣ್ಣೆ. ಬೊಬ್ಳಿ ಅಣ್ಣವಕ್ಕ ಬಿ ವ್ಯಾಕ್ ಪತ್ತಿ ಹೇಗೋದನ್ನ ಮ್ಯಾಕ್ಸಿಮಮ್ ಏಟ್ರು ಒಂದು ಎರಡು ಮೂರು ವಾರ ನಿಂಗೆ ಕೂಡ ಏಟು ಕುಡಿದುಣ್ಣೆ. ಈ ಒಂದು ಒಂದು ಅಸೋಸಿಯೇಷನ್ 50 ಇಯರ್ಸ್ ಆಯಿಡ್ದಂದ್ರೆ ಅಸೋಸಿಯೇಷನ್ ಆ ಟೈಮ್ನೋಗೆ 56 ವರ್ಷನೋಗೆ ಒಂದು ಆಫೀಸ್ ಬೇರೆ ಇಬ್ಬದು ಅಂಬುದು ನಂಗೆ ಎತ್ತೆ ತಂದ ವರ ನಂಗಾಗ. ಅದನ್ನು ಮೆಡ್ರಾಸ್ದ ಫಸ್ಟ್ ಆಫ್ ಆಲ್ ಗೋಲ್ಡನ್ ಜೂಬ್ಲಿ ಕೊಂಡಾಡ್ರ ಅಂಬುದು ಓಲ್ಡೆಸ್ಟ್ ಅಸೋಸಿಯೇಷನ್ ಅಂಬುದು ಯಾರು ಯಾವ ಅವಶ್ಯಿಲ್ಲ. ಅದನ್ನು ಪರ್ಪಸ್ಫುಲ್ಲ ನಿಂಗಾಗ ರಿಮೈಂಡ್ ಮಾಡೋದಾಗಿ ಏನು ಮಾಡಿದೀವಿ ಅಂದಲೆ ಅಲ್ಲಿಬ್ಬ ಫೋಟೋ ನಿಂಗೆ ಒಳ್ಳೆ ಗಮನಿಸಿದಾರೆ ಅಂತ ಅರಿವಿಲ್ಲ. ಆ ಫೋಟೋ ಬಂದು ನಂಗೆ ಫಸ್ಟ್ ಆ್ಯನಿವರ್ಸರಿ ಫೋಟೋ ಅದು 1968-69 ಫೋಟೋ. ಆ ಫೋಟೋವ ನಿಂಗೆ ನೋಡಿದ್ರೆ ಇನ್ನಾಗ ಕೀರ್ಟ್ರ ಅದನ್ನು ಸರಿ ಮಾಡಿ ಅದನ್ನು ಡಿಜಿಟಲ್ ಸರಿ ಮಾಡಿ ತಿರುಗಿ ಅಲ್ಲಿ ಒಂದೊಂದು ಫೇಸು ನಿಂಗೆ ಓ ಇದು ಏನೋ ಅಯ್ಯ ಇದೇನೋ ಅಪ್ಪ ಇದೇನೋ ಮಮ್ಮ ಎಂದು ಕಂಡಿಡಪನ ಘಟ್ಟಾತ್ಮಕ ಬೀತದ ಅದು ಆದ ಕಾರಣ ಅದೇ ಮಾಕೆ ಈ ಆರಿಗೌಡ್ರ 125 ಪಿರಂದನಾಳು ವಿಳಾವ ನಂಗೆ ಕೊಂಡಾಡೋದು ಅಪ್ಪೋರ ಪೆರಿಮೆ. ತನ್ನ ಫ್ಯಾಮಿಲಿಯಿಂದ ಇಲ್ಲಿ ಬಂದಿದ್ದಾರೆ ಅಪ್ಪರ ಸಪೋರ್ಟ್ ಇದ್ದರು. ವಿವೇಕ್ ಪತ್ತಿ ಕುರ್ಚೋಳು ಹೇಗಾಟ್ಲೆ ಅದ ಕುರು ಅದು ಶಾರ್ಟ್ ಆಗಿಗಾಟ್ಲೆ ಅಸೋಸಿಯೇಷನ್ಗಾಗಿ ತನಿಯ ಒಂದು ಬಿಲ್ಡಿಂಗ್ ಅದಾದು ಈ ಅಸೋಸಿಯೇಷನ್ಗಾಗಿ ಒಂದು ಪರಂದ ಕಮ್ಯುನಿಟಿ ಮಾತ್ರ ಅಲ್ಲ ಮೆಟಾ ಅಸೋಸಿಯೇಷನ್ಗೆ ಒಂದು ಬಿಲ್ಡಿಂಗ್ ಅದ ಮನೆ ಹೆಸರು ಬೆಳ್ಳಿ ಮನೆ ಅಂತ ಹೆಸರು ಅದು ಬೆಳ್ಳಿ ಏರಿಯಾ ನೋಡಿದೆ ಅದು ಇಂದು ಇಂದಿನ ತೇದಿಯೋಗೆ 30,000 ಗಟ್ಟ ನಂಗೆ ರೆಂಟ್ ಬಂದ್ರ ಆ ಬಿಲ್ಡಿಂಗ್ ಹಣವ ನಂಗೆ ಮುಟ್ಟಾದೆ ಇನ್ ಫ್ಯೂಚರ್ಗೆ ಅಂದು ನಂಗೆ ವೆಲ್ಫೇರ್ ಬೀತಾಡ್ದೆ. ಇನ್ನೊಂದು ಮುಖ್ಯವಾದ ಒಂದು ಅಸೋಸಿಯೇಷನ್ ಜೋಲ್ ನಂಗೆ ಮಾಡ್ರ ಮೆಡ್ರಾಸು ಕೋಯಂತೂರು ಮಾಕಿಯೋ ಊಟಿಯೋ ಮಾಕಿಯೋ ಅರಿಯೋಗ 600 ಕಿಲೋಮೀಟ್ರ್ ಇದ್ದಲಿಯೋ ಇಲ್ಲಿಂದ ಒಂದು ಅಸಂಭಾವಿತ ಎಸ್ಪೆಷಲಿ ನಂಗೆ ಅವಕ್ಕ ಏನಾಲಿ ಮೋಸ ಹೈಪ್ಲೆ ಅವಕ್ಕ ನಂಗೆ ಸಂಪ್ರದಾಯ ಪ್ರಕಾರ ಅಟ್ಟಿಗೆ ತೆತ್ತಿಂದ ಹೋಗ್ಬೋದು ಆಡೋನೆ ಅಂದ ಜನ ನೋಡಿ ನಂಗೆ ಆಫೀಸ್ ಬೇರೆ ಆಗಲಿ ಸರಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಲಿ ಸರಿ ಎಲ್ಲ ಲೀವ್ ಹಾಕಿ ಮನೆಗೆ ಹೋಗಿ ಬಾಡಿ ಬಂದು ಅಟ್ಟಿಗೆ ಹೋಗಿ ಸೇವನೆಗಟ್ಟು ಪೊರುಪೆತ್ತಿ ಮಾಡಿದೆ ಎಂಬುದು ಅದು ಮೆಡ್ರಾಸ್ ಎಲ್ಲ ಸೇವನೆ. ಇನ್ ಫ್ಯಾಕ್ಟ್ ನೆರೆಯ ಅದು ಮೆಂಬರ್ಗೆ ಮಾತ್ರ ಅಲ್ಲ ಮೆಂಬರ್ಗೆ ಒಂದು 10,000 ಕೊಟ್ಟು ಅವಕ್ಕೆ ಆಂಬ್ಯುಲೆನ್ಸ್ ಅರೇಂಜ್ ಎಲ್ಲ ಮಾಡಿಲ್ಯೋ ಮೆಂಬರೇ ಅಲ್ಲಾದೆ ದಾರು ಕಣ್ಣುಕಾರ ಅರಿಯಾದವಕ್ಕ ಹೊಟ್ಟೆ ಮರದ ಹೊಸಾಟ ಒಂದು ಖುಷಿ ಬಂದ ಅಥವಾ ಸತ್ತುಟ್ಟ ಅಂತ ಇದ್ರು ಆಲಿಯೋ ಮೆಂಬರ್ದು ನೋಡೋದಿಲ್ಲ ನಂಗೆ ಹೋಗಿ ಅವಕ್ಕೆ ಪೊಲೀಸಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಸೋದೊಂದು ಹಿಡಿತು ಒಡ್ಡೆನೆ ಅಟ್ಟಿಗೆ ಆಂಬ್ಯುಲೆನ್ಸ್ ಮಾಡಿ ರೀಸೆಂಟ ಈ ಕೆ ಆರ್ ಮಣಿಯಣ್ಣ ಹೆಲ್ಪ್ ನೋಗೆ ಗುಣಶೇಖರ ಬಿತ್ತು ಕಟ್ಟಬಿಟ್ಟು ಒಂದು ಅಕ್ಕನ ಕೂಸು ಸತ್ತುಟ್ಟ ಏನು ಮಾಡಿದ್ರೆ ಫ್ರೀ ಆಂಬ್ಯುಲೆನ್ಸ್ ಇಲ್ಲಿಂದವೇ ಆಂಬ್ಯುಲೆನ್ಸ್ ರೆಡಿ ಮಾಡಿ ಕೆ ಇಟ್ಟಿಯೋ ಮುಟ್ನಾಡೋಕೆ ಒಂದು ಸಾವಾಪನೆ ಹೆಂಗಾಗ ಆಂಬ್ಯುಲೆನ್ಸ್ಗೆ ಮುಂದಾಡೆ ಅಡ್ಡ ಬುದ್ದು ಇತ್ತಮಾಕ ಅಸೋಸಿಯೇಷನ್ ಲೈಫ್ನ ನೋಡಿದ ಕಡೆ ಅಂತ ಇದ್ರು. ಅದು ಮೆಡ್ರಾಸ್ ಅಸೋಸಿಯೇಷನ್ ಒಂದು ಸರಿಯಾದ ಸ್ಪೆಷಲ್ ಆ್ಯಕ್ಟಿವಿಟಿ ಅದು ಡೆಫಿನೆಟ್ಲಾ ಪೆರಿಮೆ ಹೇಗೋದು. ಮೂರಾವುದು ಒಂದು ಜೋಲಿಂದಲೇ ಎಲ್ಲ ಅಸೋಸಿಯೇಷನ್ ಹೋಗಿಯೋ ಮಾನ್ಯೋ ಇದ್ದಲಿಯೋ ಹೋದ ವರ್ಷ ಇದಂಗೆ ಏನತ್ತ ಒಂದು ಮದುವೆ ಗೋಲಿಯು
ಆ ಮಗುವೆ ನಂಗೆ ಆಲ್ಬಮ್ ತಿರುಗಿ ನೋಡಲಿಯೋ, ಆ ಆಲ್ಬಮ್ ನಂಗೆ ಇದ್ದವ ಎಂಬುದು ನೋಡೋ ಇಲ್ಲ. ಅದೇ ಮಾಕೆ ಮೆಡ್ರಾಸ್ನಾಗೆ ಅಚೀವ್ ಮಾಡಿದಕ್ಕೆ ನೆರೆಯ ಇದ್ದಾರೆ ಎಲ್ಲ ಫೀಲ್ಡ್ನಾಗಿಯೂ. ಜುಡಿಷಿಯರಿ ಎಂಬ ಒಂದು ಫೀಲ್ಡ್ ಹಡ್ದೆ, ಎಮ್ ಎಲ್ ಎಸ್ ಎಂ ಪಿ ಎಂಬ ಪಬ್ಲಿಕ್ ಆಫೀಸಸ್ನಾಗ ಒಂದು ಫೀಲ್ಡ್ ಹಡ್ದೆ, ಸೈನ್ಸ್ ಅನ್ನೋಗೊಂದು ಫೀಲ್ಡ್ ಹಡ್ದೆ, ರಿಸರ್ಚ್ನ ಒಂದು ಫೀಲ್ಡ್ ಹಡ್ದೆ, ಸೋಷಿಯಲ್ ಸರ್ವೀಸ್ ಅಂತ ಒಂದು ಫೀಲ್ಡ್ ಹಡ್ದೆ, ಎಜುಕೇಷನ್ನಾಗೆ ಫಸ್ಟ್ ಮಾರ್ಕು ಸೆಕೆಂಡ್ ಮಾರ್ಕ್ ಇಸ್ತವಕ್ಕ ಟೆಂತ್ ಟ್ವೆಲ್ತ್ನಾಗೆ ಒಂದು ಒಂದು ಕ್ಯಾಟಗಿರಿ ಅಥ್ಮಾಕೆ ಒಂದು 10-15 ಕ್ಯಾಟಗಿರಿ ಮಾಡಿ ಒಂದು 5 ವರ್ಷ ಅಂದ ಇನ್ನಾಗಟ್ಟ ಒಂದು 50 ಮೇಲೆ ನನಗೆ ರೆಕಗ್ನೈಸ್ ಮಾಡಿ ಹಡ್ದೆ. ಅದಲ್ಲದೆ ಇಲ್ಲಿ ಬಂದು ಆ ಪ್ಲೇಕ್ ಈಸೋಕ ಒಂದು ಪ್ಲೇಕ್ ಆಫ್ ಆನರ್ನ ಕೊಟ್ಟನೋ, ಆ ಪ್ಲೇಕ್ ಈಸೋಕ ಇದನ್ನು ಲೈಫ್ ಲಾಂಗ್ ಏನು ಬಿಡೋದಿಲ್ಲ ಎಂದು ಹೇಗೋ ಅಳುವಾಗ ಅದನ್ನ ಅದೊಂದು ರೆಕಗ್ನಿಷನ್ ಅವಾರ್ಡು. ಇದೇ ಸೀಟ್ನಾಗೆ ಸುಂದರ ದೇವಣ್ಣ ಬಂದು ಇಲ್ಲಿ ಕುಳಿದು ತಾ ರಿಟೈರ್ ಆಪ್ನೆ ರಿಟೈರ್ಮೆಂಟ್ಗೆ ಒಂದು ಪ್ಲೇಕ್ ಕೊಟ್ಟದನ್ನ ಇತ್ತಮಾಕೆಲ್ಲ ಮಾಡಿರಿ ಒಂದು ಅಸೋಸಿಯೇಷನ್ನಾಗೆ ಎಂದು ಕೇಳ್ತ ಇತ್ತೆಲ್ಲ ಬರ್ದಾರಿಯಾ ಎಂದು ಆಸೆ ಒಂದು ಪೆರಿಮೆ ಮೆಟ್ರೋ ಅಸೋಸಿಯೇಷನ್ಗೆ ಆಡದೆ. ಇದಲ್ಲದೆ ವರ್ಷ ವರ್ಷ ನನಗೆ ಆ್ಯನ್ಯುವಲ್ ಡೇ ಮಾಡೋ ನೀವು 800 ಗಂಟೆ ಬಂದು ಎಲ್ಲ ಹಬ್ಬ ಮಾಡಿ ಆಟ ಆಡಿ ಹೋಗಿ ಒಳ್ಳೆ ಸಂತೋಷವಾಗಿದ್ದಾರೆ. ಇದನ್ನು ಬಿಡ ಒಂದು ಅಸೋಸಿಯೇಷನ್ ತೇವಿಲ್ಲ. ಇದಲ್ಲದೆ ಎಲ್ಲ ವರ್ಷವೂ ಇಂದು ವಿಂಗ್ ಕಮಾಂಡರ್ ಜಯಪ್ರಕಾಶ್ಗೆ ಬಂದಾರೆ ಇಲ್ಲಿ ನಂಗೆ ಶ್ರುತಿಯವಕಲಿದ್ದಾರೆ ಸುಪ್ರಿಯಾ ನೌಕಲಿದ್ದಾರೆ ಹಿಂಗೆ ಅರ್ಧ್ಯೋ ಅವಾಗ ಫ್ಯಾಮಿಲಿಯ ಕೊರಿಚಿ ತವರಾದ 4th December ಆರಿಗೌಡ್ರನ್ನ ಬರ್ತ್ಡೇ ಅಂದು ಎಚ್ ಬಿ ಆರಿಗೌಡ ರಾವ್ ಬಹದ್ದೂರ್ ಬರ್ತ್ಡೇ ಅಂದು ಏನು ಮಾಡಿ ಅಂದ್ರೆ ಅಯೋಧ್ಯೆ ಮಂಟಪಂ ತಗೋನಿಯೋ, ಯಾಕಂದ್ರೆ ಅಯೋಧ್ಯೆ ಮಂಟಪಂ ಎಸ್ಮಾಂಬಲ್ ಆಡೋದು ಆರಿಗೌಡರ್ ರೋಡು, ಅದನ್ನು ಆರ್ಯಗೌಡರ್ ರೋಡ್ ಅಂತ ಇಂದು ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಆರಿಗೌಡರ ಪತ್ನಿ ಒಂದು ಪ್ಯಾಂಫ್ಲೆಟ್ ಪ್ರಿಪೇರ್ ಮಾಡಿ ಅಲ್ಲಿ ಇವಕ್ಕೆಲ್ಲ ಬ್ರಾಹ್ಮಿನ್ಸು ಇದನ್ನ ಓಪನ್ ಹೇಗಾಕೆಲ್ಲ ಬಡುಗುರ್ತಾ ಅಂತ ಪ್ರಶ್ನೆ ಇಲ್ಲ. ಎಲ್ಲ ಬ್ರಾಹ್ಮಿನ್ಸು ಅವಕ್ಕೆ ಹೇಗಿಲ್ಲ ಇದು ತೆರೆಯದೇ ಇಲ್ಲ ಸರ್, ಇಂದ ಮಾದರಿ ಒಂದು ಆರ್ಡ್ ಅಂದ್ರೆ ತೆರೆಯವೇ ಇಲ್ಲ ಎಂಗಳಿಗೆ ಎಂದಾರ. ಅದನ್ನು ಕೊಟ್ಟು ಒಂದು 300-400 ಕೊಟ್ಟು ಈ ವರ್ಷ ಏನು ಮಾಡಿದ್ರೆ 125 ವರ್ಷ ಅಂದೇಗಿ ತನಿಯ ಅಯ್ಯರ್ಗೋವೇ ಬೀತು ತನಿಯ ಪ್ರಸಾದ ಮಾಡಿ ಅದನ್ನು ಅವಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ ಇದನ್ನು ಕೊಟ್ಟಲ ಮನೆ ತನಿಯ ಸ್ಪೆಷಲ್ ಪೂಜೆಗೆ ಅಲೋ ಮಾಡಿದ್ರು ನಂಗವ ಆ ಆ್ಯಕ್ಟಿವಿಟೀಸ್ ನಂಗೆ ಮಾಡಿನೋ. ಇನ್ ಫ್ಯೂಚರ್ ಈ ಗೋಲ್ಡನ್ ಜೂಬ್ಲಿ ಫಂಡು ಇದನ್ನಾಗೆ ನಂಗೆ ಈಗ ಸೆಲೆಬ್ರೇಷನ್ ಹೋಗಲ್ಲಾಗ ಇದನ್ನು ಎಕ್ಸಸ್ ಆಡೋ ಫಂಡ ಒಂದು ಐಡಿಯಾ ಬಿತ್ತಿಯೋ, ನಿಂಗೆ ದೊಡ್ಡ ಕೈಯಲ್ಲಿ ಮೇಡಿಯಾಗಿದ್ದಿ ಇಲ್ಲಿ ಹೋಗಿ ನೆರೆಯ ಇದ್ದಿ ದೊಡ್ಡ ದೊಡ್ಡ ಪೊಸಿಷನ್ ಇದ್ದಿ ಮತ್ತು ಅಸೋಸಿಯೇಷನ್ ಹೇಗೆ ಓಪನಿಂಗ್ ತಂದಿದ್ವಿ. ಕೊಯಂಟೂರ್ನಾಗೆ ಒಂದು ಆಂಬುಲೆನ್ಸ್ ಅಸೋಸಿಯೇಷನ್ ಒಂದು ಆಂಬುಲೆನ್ಸ್ ಮಾಡಿ ಮನೆ ಮೆಡ್ರಾಸ್ನಾಗ ಒಂದೇ ಒಂದು ಜನತೆ ಹಿಂಗೆ ಅನೌನ್ಸ್ ಮಾಡಿದೆಯೋ. ಕೊಯಮತ್ತೂರ್ನಾಗೆ ಕಮ್ಯುನಿಟಿಗಾಗ ಒಂದು ಒಂದು ಆಂಬುಲೆನ್ಸ್ ಮಾಡ್ಯಾರಂಬ ಎಂದು ವಾಟ್ಸಪ್ನ ಹಾಕಿದ್ದು ಒಂದೇ ಜನನೋಗೆ 80,000 ನಂಗೆ ಹಣ ಸೇದು ನಂಗೆ ಕ್ವಾಂತ್ರ ಕೊಟ್ಟದು. ಅದೇ ಮಾಕೆ ಇನ್ ಫ್ಯೂಚರ್ ಇದೇ ಮೆಡ್ರಾಸ್ನೋಗೆ ಎಕ್ಸಸ್ ಫಂಡ್ ಹಿಡಿತು ಒಂದು ಸೀಡ್ ಫಂಡಿಂಗ್ ಮಾಡಿ ಒಂದು ಆಂಬುಲೆನ್ಸ್ ಪ್ರಾಜೆಕ್ಟು ಇನ್ 1 ಇಯರ್ ಇನ್ 2 ಇಯರ್ಸ್ ಹೋಗೆ ಮೆಡ್ರಾಸ್ನಾಗ ಒಂದು ಆಂಬುಲೆನ್ಸ್ ಪ್ರಾಜೆಕ್ಟ್ ಖಂಡಿತ ಮಾಡೋದು ನೀವು ಹಿಂಗೆ ಲಕ್ಕ ಮುಟ್ನೋ ಖಂಡಿಪ್ಪಾಗಿ ನಿಂಗೆ ಹೆಂಗೆ ಸರ್ ಬನ್ನಿಯೋ ದಯಮಾಡಿ ಹೆಲ್ಪ್ ಮಾಡಿ ಎಲ್ಲಾಗೂ ನಂಗೆ ಕಮ್ಯುನಿಟಿಗೆ ಆಯ್ತಾ ಇಸ ಹೇಗಿಂಡು ಏನಾಗ ಸಂದರ್ಭಗೂ ನಡಿ ಹೇಗಿಂಡು ಈ 50 ವರ್ಷನೋಗೆ ಒಂದು ಸೆಕ್ಯೂರಿಟಿ ದಿವ ಅನುಭವ ಏನೋ ಅವು ಅಪ್ಪಗೂ ಏನಾಗ ನಾ ನಂದಿ ಹೇಗಿಂಡು ನಿಂಗೆ ಎಲ್ಲಾಗ ನಂದಿ ಹೇಗಿಂಡು ಬಿಟ್ಟು ಥ್ಯಾಂಕ್ ಯು.